ಅನಂತ ನಮಸ್ಕಾರ. ಈ ಪುಣ್ಯ ಕ್ಷೇತ್ರದಲ್ಲಿ ನ್ಯಾಯ ಅತ್ಯಾಚಾರ ನಡೀತಿದ್ರು, ನೀನು ಸುಮ್ಮನೆ ಕೂತಿರುವೇನಮ್ಮ. ಸ್ವಲ್ಪ ಆದ್ರೂ ನಮ್ಮಂತ ಬಡವರ ಮೇಲೆ ದಯ ತೋರಬಾರ್ದೆ ಅಮ್ಮ. ನಮ್ಮಂತ ಬಡವರು ಈ ಸಮಾಜದಲ್ಲಿ ಶಿಷ್ಟರ ಕಣ್ಣಲ್ಲಿ ಕೀಳಾಗಿ ಕಾಣುತ್ತಿದ್ದಾರೆ. ಅಂತ ದುಷ್ಟರು ಮರ್ದನ ಮಾಡಿ ನಮ್ಮಂತ ಶಿಷ್ಟರು ರಕ್ಷಿಸುವ ಭಾರ ನಿನ್ನಲ್ಲಿ ಕೂಡಿದೆ ತಾಯಿ, ನಿನ್ನಲ್ಲಿ ಕೂಡಿದೆ. ದೇವರಿಗೆ ನಮಸ್ಕರಿಸಿ ಪ್ರಸಾದ ಇಟ್ಕೊಂಡಿದ್ದಾರೆ. ಇಷ್ಟರಲ್ಲಿ ಬಂದ್ರೂ ಬರ್ಬೋದಪ್ಪ, ಊಟ ಮಾಡುತ್ತಾ ಹೋಗಿದ್ದಾರೆ. ಇಷ್ಟರಲ್ಲಾದ್ರೂ ಬರ್ಲೇ ಇಲ್ಲ ಇದ್ರು, ಕೆಲಸ ಒಂದಿದ್ರೆ ಮುಂದೆ ಹೋಯ್ತು. ಇವರಿಗೆ ಊಟದ ಕಡೆ ಗಮನವೇ ಇರುವುದಿಲ್ಲ. ಅಯ್ಯೋ ದೇವ್ರೆ, ಇವರಂತ ಸಣ್ಣ ಮಕ್ಕಳ ತರ ಹಠ ಮಾಡ್ತಾರ ನೋಡ. ಈ ನನ್ನ ತಮ್ಮಂದಿರು ಎಷ್ಟೇ ದೊಡ್ಡವರು ಆದ್ರೂ ಕೂಡ ಅವರು ನಮಗೆ ಮಕ್ಕಳಿದ್ದಾರೆ. ನಾನು ಹೇಳಿ ಏನ್ ಮಾಡ್ತೀವಿ, ಅಣ್ಣ ಬರ್ಲಿಲ್ಲ ಬರ್ಲಿಂತ ಅವತ್ತರಿಂದ ಇವತ್ತು ಚರ್ಪಡಿಸುತ್ತಾ ಇದೆಯಾ? ಈಗ ಅಣ್ಣ ಮನೆಗೆ ಬಂದ್ರು ಅವನ ಜೊತೆ ಮಾತಾಡ್ತಿಲ್ಲ ಅತ್ತಿಗೆ. ಯಾತಕ್ಕೆ ಅಣ್ಣನ ಮೇಲೆ ಏನಾದ್ರೂ ಕೋಪ ಇದೆಯಾ? ಮತ್ತೇನು ಸತೀಶ, ಮನೆ ಬಾಗಿಲಿಗೆ ಬಂದ್ರೆ ಸಾಕು, ನಿಮ್ಮಿಬ್ಬರನ್ನೇ ಕೂಗ್ತಾರೆ, ನನ್ನಂತರೂ ಕರೆಯೋದೇ ಇಲ್ಲ. ಮತ್ತೆ ಇವ್ರ ಮೇಲೆ ಕೋಪ ಬರದೆ ಮತ್ತೇನ್ ಬರ್ತದೆ? ನೀನು ಕೋಪಿಸಿಕೊಂಡಾಗ ಎಷ್ಟು ಸುಂದರವಾಗಿ ಕಾಣ್ತೀಯ ಗೊತ್ತಾ? ಆ ದೇವಲೋಕದ ಅಕ್ಷರಿಗಿಂತ ಚೆನ್ನಾಗಿ ಕಾಣುತ್ತೀಯ. ಅದಕ್ಕೆ ನಿನಗೆ ಕೋಪ ಬರಲಿ ಅಂತಾನೆ ನಾನು ನಿನ್ನನ್ನು ಮಾತನಾಡಿಸದೆ ಸುಮ್ಮನೆ ಇರೋದು. ನೀವಂತರೂ ಮಾತಿನ ಬಂದ ನಿನ್ನನ್ನು ಮಾತಿನ ಗೆಲ್ಲು ಕತ್ತಿದೇನ್ರಿ? ಮೇಲಾಗಿ ಮಾತಿನಲ್ಲಿ ರಸಿಕ ರಾಜರು ನೀವು. ಯಾಕೆ ಗಂಗಾ ನನ್ನ ಮೇಲೆ ಕೋಪನ? ಸರಿ ಬಿಡು, ನನ್ನ ಜೊತೆ ಮಾತನಾಡಬೇಡ, ಬಿಟ್ಟು ಬಿಡು. ಅಣ್ಣ 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 ಅಜ್ಜೆ ರೋಮ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ, ನಮ್ದೇನು ಕೆಲಸ, ಬಾರಪ್ಪ ಹೋಗೋಣ. ಎಲ್ಲೋ ಹೊರಟಿರಿ? ನೀವು ರೋಮ್ಯಾನ್ಸ್ ಮಾಡಿ ನಾವು ಏ ಸತೀಶ ನಿಲ್ಲು. ಸತೀಶ ಇವತ್ತು ಏನಿದೆ ಎಂದು ನಿನಗೆ ಗೊತ್ತಾ? ನಿಮಗೆ ಅಲ್ಲಿ ಗೊತ್ತಿರಬೇಕು, ಸದಾಕಾಲ ವಿದ್ಯಾಭ್ಯಾಸ ಶಾಲೆ ಎಂದು ಇರುತ್ತಿರುವವರು ನೀವು. ಇವತ್ತು ವಿಜಯದಶಮಿ, ಪಂಚ ಪಾಂಡವರು 12 ವರ್ಷಗಳ ಕಾಲ ವನವಾಸ ಮಾಡಿ 1 ವರ್ಷ ಅಜ್ಞಾತವಾಸಕ್ಕೆ ತೆರಳುವ ಮುನ್ನ ತಮ್ಮ ತಮ್ಮ ಆಯುಧಗಳನ್ನ ಆ ಮಹಾಕಾಳಿ ಬಂಡಿಯ ಮಡಲಲ್ಲಿ ಹೊಚ್ಚಿಟ್ಟರು. 1 ವರ್ಷ ಅಜ್ಞಾತವಾಸ ಮುಗಿಸಿ ಮರಳಿ ಬಂದ ಕ್ಷಣ ಆ ಆಯುಧಗಳನ್ನು ಪೂಜೆ ಮಾಡಿ ಮರಳಿ ಪಡೆದಂತಹ ಶುಭ ದಿನ. ಅದು ಅಲ್ಲದೆ ಆ ಮೈಸೂರಿನ ತಾಯಿ ಚಾಮುಂಡೇಶ್ವರಿಯು ಆನೆಯ ಮೇಲೆ ಅಂಬಾರಿಯಲ್ಲಿ ಮೆರವಣಿಗೆ ಹೊರಡುವ ದಿನ. ಈ ಶುಭ ದಿನದಂದು ಒಬ್ಬರಿಗೊಬ್ಬರು ಬಂಗಾರವನ್ನು ಕೊಟ್ಟು ಶುಭವನ್ನು ಹಾರೈಸುವ ದಿನ. ಈ ಶುಭ ದಿನದಂದು ಈ ಹಳೆ ಬಟ್ಟೆ ಹಾಕಿಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ನಿಮಗೆ ಹೊಸ ಬಟ್ಟೆ ತಂದಿದ್ದೇನೆ. ಇವತ್ತು ನನ್ನ ಸಂಬಳ ಬಂತು. ಹಾ ರಾಜು ಈ ಬಟ್ಟೆ ತೆಗೆದುಕೊಳ್ಳಿ, ಸತೀಶ ಈ ಬಟ್ಟೆ ತೆಗೆದುಕೊಳ್ಳಿ, ಹೊಸ ಬಟ್ಟೆ ಹಾಕಿಕೊಂಡು ಬನ್ನಿ. ಏನು ಮಹಾರಾಣಿಯವರು ಮಾತಾಡ್ತಾನೆ ಇಲ್ಲ, ಯಾಕೆ ನನ್ನ ಮೇಲೆ ಕೋಪ? ನಿನ್ನೆಲ್ಲ ಕೋಪ ಮಾಡಿಕೊಂಡು ನಾನು ಏನಂತ ಮಾಡ್ಲೇ? ಚೇಚಿ ಹಾಗೇನಿಲ್ವಲ್ಲ. ಸರಿ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಕೋಪ ಯಾಕೆ ಅಂತ. ಸರಿ ಕಣ್ಣು ಮುಚ್ಚು ನಾನು ಹೇಳ್ತೀನಿ. ಹಾ ನಾನು ಕಣ್ಣು ತೆರೆಯನ್ನೋರಿಗೂ ತೆರೆಯಬಾರದು. ಆಯ್ತು ಕಣ್ಣು ಮುಚ್ಕೊಂಡು ಬೆಲೆ ಬೆಳೆ ಸೀರೆ ತಂದ್ಬಿಟ್ಟಿದ್ರಲ್ಲ. ಹೌದು ನೀವು
ನೋಡು ಗಂಡ, ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ನಾವು ತುಂಬಾ ನೋವು ನಲಿವುಗಳನ್ನು ಅನುಭವಿಸಿದವರು. ಆ ನೋವು ಆ ನಲಿವು ನನ್ನ ಒಬ್ಬನಿಗೆ ಹೇಳಲಿ. ಆ ತಾಯಿ ಚೂರ್ಣಮದೇವಿ ಪಾದ ಸಾಕ್ಷಿಯಾಗಿಯು ಅದೇನೇ ಕಷ್ಟ ಬಂದರೂ ನಾನು ನಿಭಾಯಿಸುತ್ತೇನೆ, ಖಂಡಿತವಾಗಲು ನಾನು ನಿಭಾಯಿಸುತ್ತೇನೆ. ಈಗ ನಿನಗೆ ಸಂತೋಷವಾಯ್ತ ಗಂಡ? ತುಂಬಾ ಸಂತೋಷವಾಯ್ತು ಗಂಡ. ನೀವು ತುಂಬಾ ಬಂದಿದ್ದರು. ನಿಮ್ಮಂತ ಗಂಡನನ್ನು ಪಡೆಯಬೇಕಾದ್ರೆ ನಿಜವಾಗ್ಲೂ ನಾನು ಭಾಗ್ಯಶಾಲಿಯೇ ಸರಿ. ಮೇಲಾಗಿ ನಿಮ್ಮಂತ ಗಂಡನಿದ್ರೆ ನನ್ನ ಭಾವಿ ಬಂಗಾರವಾಗಿ ಹೋಗುತ್ತದೆ. ಒಂದು ಮಾತುರಿ, ಈ ಸ್ನೇಹಿತ ಬೆಲೆ ನನ್ನಂತ ಹೆಣ್ಣು ಮಕ್ಕಳಿಗೆ ತುಂಬಾನೇ ಶ್ರೇಷ್ಠ. ಯಾಕಂದ್ರೆ ತಂದೆ ಕೊಡಿಸೋ ಸೀರೆ ನಾನು ಗಂಡನ ಮನೆಗೆ ಹೋಗುವರಿಗೂ ಮಾತ್ರ, ತಾಯಿ ಕೊಡಿಸೋ ಸೀರೆ ನಾನು ತಾಯಿ ಆಗುವರಿಗೂ ಮಾತ್ರ. ಆದ್ರೆ ಗಂಡ ಕೊಡಿಸೋ ಸೀರೆ ನನ್ನ ಜನ್ಮ ಜನ್ಮ ಇರುವವರ ತನಕ ಅನ್ನೋದೇ. ನಿಮ್ಮಂತ ಪತಿಯನ್ನು ಪಡೆದಿದ್ದೆ ನನ್ನ ಜೀವನ ಸಾರ್ಥಕವಾಯಿತು. ನನ್ನ ವಿಷಯದಲ್ಲಿ ನೀವು ಗೆದ್ದು ಬಿಟ್ಟರೆ ಗೆದ್ದು ಬಿಟ್ಟರೆ. ಗಂಗ, ಸಂತೋಷವಾಯ್ತಲ್ಲ ಒಟ್ಟಿನಲ್ಲಿ. ಇದೇ ಸಂತೋಷ ಸಮಯದಲ್ಲಿ ನನಗೇನು ಇಲ್ಲವೇ? ಈ ಜಗತ್ತನ್ನು ಬೆಳಗುವ ಸೂರ್ಯನಿಗೆ ಈ ಬೆಳಕು ನೀಡುವ ಆಸೆ, ಹುಣ್ಣಿಗೆ ಹರಳುವ ಆಸೆ, ದುಂಬಿ ಮಕರಂತೆ ಹೀರುವ ಆಸೆ. ಹೀಗಿರುವಾಗ ನಿಮ್ಮೊಂದಿಗೆ ಹೆಚ್ಚಿನ ನನ್ನ ಆಸೆ ಅಲ್ವೇ? ನೀವು ಹೇಳುವ ಹೆಚ್ಚ, ನಾ ನಿಮ್ಮೊಂದಿಗೆ ಹಾಡಿ ಕುಣಿಯೋದೆ ಸರಿ. ಬಂದ್ರೆ ಹೇಳಿದ್ರೆ ಹಾಡೋಣ. ಸಿರಿ